ಭಾಜ್ಯತೆ ನಿಯಮಗಳ ಬಗ್ಗೆ ಕಲಿಯೋಣ. ಭಾಜ್ಯತೆ ನಿಯಮಗಳಂದ್ರೆ ಏನು? ಒಂದು ಸಂಖ್ಯೆಯನ್ನು ಯಾವ ಸಂಖ್ಯೆಯಿಂದ ನಾವು ಭಾಗಿಸಬಹುದೆಂದು ಭಾಗಿಸದೆ ಅರ್ಥ ಮಾಡಿಕೊಳ್ಳುವ ಒಂದು ಕ್ರಿಯೆಯನ್ನು ಭಾಜ್ಯತೆ ನಿಯಮಗಳು ಅಂತಾರು. ಈ ಕ್ರಿಯೆಯಲ್ಲಿ ನಾವು ಯಾವುದೇ ಒಂದು ಸಂಖ್ಯೆಯನ್ನು 2, 3, 4, 5, 6, 7, 8, 9, 10, 11 ಹೇಗೆ ನಾವು ಭಾಗಾಕಾರ ಮಾಡದೆಯೇ ಅದು ಭಾಗ ಆಗ್ತದೋ ಇಲ್ಲೋ ಅಂತ ತಿಳಿದುಕೊಳ್ಳಬಹುದು. ಇಲ್ಲಿ ಭಾಗ ಆಗ್ತದೋ ಇಲ್ಲೋ ಅಂತ ತಿಳಿದುಕೊಳ್ಳೋದು ಹೇಗೆ ಅಂದರೆ, ಯಾವುದೇ ಒಂದು ಸಂಖ್ಯೆಯನ್ನು ಈಗ 3, 7, 9 ಇದು 2 ಭಾಗ ಆಗ್ತದೋ ಇಲ್ಲೋ ಅಂತ ನಾವು ತಿಳಿದುಕೊಳ್ಳೋಣ. ಈಗ ಭಾಗಿಸೋಣ 3, 0, 7, 9 ಇದು 2 ಭಾಗ ಆಗ್ತದೋ ಇಲ್ಲೋ ಅಂತ ಹೇಗೆ ಗೊತ್ತಾಗ್ತತಿ? 2 1 2 2 5 10 ಮುಂದಿಂದ 7 ತಗೊಳ್ಳೋಣ. 2 3 6 2 9 18 ಲಾಸ್ಟ್ಗೆ ಶೇಷ 1 ಉಳಿತು. ಹಿಂಗೆ ಶೇಷ 1 ಉಳಿದ್ರೆ ಶೇಷ 1 ಉಳಿದರೆ ಇದು 3079 ಈ ಸಂಖ್ಯೆ 2 ಭಾಗ ಆಗೋದಿಲ್ಲ. ಅದೇ ರೀತಿ ನಾವು ಮತ್ತೊಂದು ತಗೊಳ್ಳೋಣ 1 3 7 4 ಇದು ಭಾಗ ಆಗ್ತತಿ ಇಲ್ಲಿ ನೋಡೋಣ 2 ಇಲ್ಲಿ 1 3 7 4 ಭಾಗಾಕಾರ 2 ಇದ 2 ಮಗ್ಯಾಗ ಬರೋದಿಲ್ಲ, 0 ಕೊಟ್ಟು ಮುಂದಿನ ತಗೊಳ್ಳೋಣ. 2 6 12 1 ಉಳಿತು. ಮುಂದಿನ ತಗೋರಿ 2 3 2 8 16 1 ಉಳಿತು. ಈಗ 4 ತಗೊಂಡ್ರೆ 14 ಆಯಿತು, 2 7 14 ಈಗ ಇಲ್ಲಿ ಶೇಷ 0 ಉಳಿತು. ಇಲ್ಲಿ 1374 2 ಪೂರ್ಣವಾಗಿ ಇದು ಭಾಗ ಆಗ್ತತಿ. ಇದ 3079 2 ಪೂರ್ಣವಾಗಿ ಭಾಗ ಆಗೋದಿಲ್ಲ. ಭಾಗ ಆಗೋದಿಲ್ಲ ಅಂತ ಹೇಗೆ ತಿಳ್ಕೊಳ್ಳೋದು? ಶೇಷ ಏನಾದರೂ ಉಳಿದ್ರೆ ಭಾಗ ಆಗೋದಿಲ್ಲ ಅಂತ ಅರ್ಥ. ಶೇಷ 0 ಉಳಿದ್ರೆ ಅದು ಕೊಟ್ಟ ಸಂಖ್ಯೆಯಿಂದ ಪೂರ್ಣವಾಗಿ ಭಾಗ ಆಗ್ತತಿ ಅಂತ ಅರ್ಥ. ಇದೇ ಇದರ ಅರ್ಥ. ಇಲ್ಲಿ ನಾವು ಈ 2ರ ಭಾಜ್ಯತೆ ನಿಯಮ, 3ರ ಭಾಜ್ಯತೆ ನಿಯಮ ಹೀಗೆ ಕಲಿಯೋಣ. ಈ ಕಲಿಬೇಕಾದ್ರೆ ಒಂದು ಸಂಖ್ಯೆ ಭಾಗವಾಗುವುದಂದ್ರೆ ಏನು, ಭಾಗ ಆಗದೇ ಇರುವುದಂದ್ರೆ ಏನು, ಇದರ ಅರ್ಥ ನೀವು ಸರಿಯಾಗಿ ಮಾಡ್ಕೊಂಡಿದ್ರೆ ಮಾತ್ರ ಇವು ಅರ್ಥ ಆಗ್ತಾವೆ. ಈಗಾಗಲೇ ನೀವು ಭಾಗಾಕಾರ ಕ್ರಿಯೆಯನ್ನು ಕಲ್ತಿದ್ರಿ, ಈಗ ಇದನ್ನು ಕಲಿಯೋದು ಏನು ಭಾಳ ಕಷ್ಟ ಅಲ್ಲ. ಈಗ ನೋಡ್ರಿ, 2 ಒಂದು ಸಂಖ್ಯೆ ಭಾಗ ಆಗ್ತದೋ ಇಲ್ಲೋ ಅಂತ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು ನಾವಿಲ್ಲಿ? 0 2 4 6 8 ಕೊನೆಗೊಳ್ಳುವ ಸಂಖ್ಯೆಗಳು 2 ಪೂರ್ಣವಾಗಿ ಭಾಗವಾಗುತ್ತವೆ. ಇಲ್ಲಿ ನೋಡ್ರಿ, ಕೊನೆಗೊಳ್ಳೋದಂದ್ರೆ ಈ ಸಂಖ್ಯೆ ಕೊನೆಗೆ ಯಾವ್ದೈತಿ? ಇಲ್ಲಿ 6 ಐತಿ, ಇಲ್ಲಿ 0 ಐತಿ, ಇದು 4 ಅದ, ಇಲ್ಲಿ 2. ಹೀಗೆ ಇದು 6 ಕೊನೆಗೊಂಡತಿ, ಇದು 0 ಕೊನೆಗೊಂಡಿದೆ, ಇದು 4 ಕೊನೆಗೊಂಡಿದೆ, ಹಾಗೂ ಇದು 2 ಕೊನೆಗೊಂಡಿದೆ. ಇದೇ ರೀತಿ 8 ಕೊನೆಗೊಳ್ಳುವ ಸಂಖ್ಯೆ ಮತ್ತೆ 8 ಕೊನೆಗೊಳ್ಳುವ ಸಂಖ್ಯೆಯನ್ನು ಬರೀಬಹುದು ನಾವು. ಹಾಗೆ ಈಗ ಒಂದು ಇದನ್ನ ಉದಾಹರಣೆ ತಗೊಳ್ಳೋಣ ನಾವು. 2 3 7 6 ಇದ 2 ಭಾಗಿಸಿ ನೋಡೋಣ. ಈ ಭಾಜ್ಯತೆ ನಿಯಮನ ಹೇಳಿದ್ದು ಸರಿಯಾಗಿದೆ ಇಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು, ಅದನ್ನ ಮತ್ತೊಮ್ಮೆ ಪರೀಕ್ಷೆ ಮಾಡಬೇಕು. ಈ ನಿಯಮ ಸರಿಯಾಗಿ ಕೆಲಸ ಮಾಡ್ತದೋ ಇಲ್ಲೋ, ನಿಜ ಆಯ್ತೋ ಇಲ್ಲೋ ಅಂತ ಅದನ್ನ ತಿಳ್ಕೊಬೇಕು. 2 1 2 ಇದ 0, ಇದು 3 ಆಯ್ತು, 2 1 2 1 ಉಳಿತು, ಇದು 7 ತಗೊಂಡ್ರೆ 17 ಆಯ್ತು, 2 8 16 1 ಉಳಿತು, ಮುಂದಿಂದ 6 ತಗೊಂಡ್ರೆ 16 ಆಯ್ತು, 2 8 16 ಇಲ್ಲಿ ಶೇಷ 0 ಉಳಿತು. ಅಂದರೆ 2376 2 ಪೂರ್ಣವಾಗಿ ಭಾಗ ಆಯ್ತು, ಇದು ಭಾಗ ಆಯ್ತು. ಈಗ 1350 2 ಭಾಗ ಆಗ್ತದೋ ಇಲ್ಲೋ ಅಂತ ನಾವು ನೋಡೋಣ. 2 0 2 6 12 2 7 14 10 ಆಯ್ತು, 2 5 10 ಶೇಷ 0 ಉಳಿತು, ಇದು ಭಾಗ ಆಯ್ತು 1350. ಇದು 34, ಇಲ್ಲಿ ಬಿಡಿ ಸ್ಥಾನದಲ್ಲಿ ಸಮ ಅಂಕಿದ್ರೆ ಅಥವಾ
ಸೊನ್ನೆ ಎರಡು ನಾಲ್ಕು ಆರು ಎಂಟರಲ್ಲಿ ಕೊನೆಗೊಳ್ಳುವ ಸಂಖ್ಯೆಗಳು ಎರಡರಿಂದ ಭಾಗವಾಗುತ್ತವೆ. ಅಥವಾ ಯಾವುದೇ ಸಮಸಂಖ್ಯೆ ಅದು ಎರಡರಿಂದ ಪೂರ್ಣವಾಗಿ ಭಾಗ ಆಗ್ತದ ಅಂತ ಅರ್ಥ. ಮೂವತ್ನಾಲ್ಕನ್ನು ಎರಡರಿಂದ ಭಾಗಿಸಿ ನೋಡೋಣ ನಾವು. ಎರಡರಿಂದ ಎರಡು ಅಂದಲೇ ಎರಡು, ಒಂದು ಉಳಿತು, ನಾಲ್ಕು ತೊಗೊಂಡ್ರೆ ಹದಿನಾಲ್ಕು ಆಯಿತು, ಎರಡು ಏಳೆ ಹದಿನಾಲ್ಕು ಸೊನ್ನೆ. ಇದೇ ರೀತಿ ಒಂಬತ್ನೂರ ಎಪ್ಪತ್ತೆರಡನ್ನು ಎರಡರಿಂದ ಭಾಗಿಸಿ ನೋಡೋಣ. ಎರಡು ನಾಲ್ಕಲೆ ಎಂಟು, ಎರಡು ನಾಲ್ಕಲೆ ಎಂಟು, ಒಂದು ಉಳಿತು, ಇದು ಹದಿನೇಳು ಆಯಿತು, ಎರಡು ಎಂಟಲೆ ಹದಿನಾರು, ಒಂದು ಉಳಿತು ಕಳೆದ್ರೆ ಈಗ ಈಗ ಎರಡು ತಗೊಳ್ಳೋಣ, ಎರಡು ಆರಲೆ ಹನ್ನೆರಡು ಸೊನ್ನೆ ಉಳಿತು. ಎಲ್ಲ ಸಂಖ್ಯೆಗಳು ಭಾಗ ಆಗ್ತವೆ. ಇಲ್ಲಿ ಕೊಟ್ಟಂಥ ಉದಾಹರಣೆಗಳು ಎರಡರಿಂದ ಪೂರ್ಣವಾಗಿ ಭಾಗುತ್ತೆ. ಹೀಗೆ ನಾವು ಈ ಭಾಗಾಕಾರ ಕ್ರಿಯೆಯನ್ನು ಮಾಡದೆ ಇದನ್ನು ಏನೂ ಮಾಡೇ ಇಲ್ಲ ಅಂತ ತಿಳ್ಕೊರಿ. ನಾವು ಭಾಗಾಕಾರ ಕ್ರಿಯೆ ಮಾಡಿಲ್ಲ ಅಂದ್ರೂ ಈ ಬಾಧ್ಯತೆಯ ನಿಯಮವನ್ನು ಅರ್ಥ ಮಾಡ್ಕೊಂಡ್ರೆ ಒಂದು ಸಂಖ್ಯೆ ಇದರಿಂದ ಭಾಗ ಆಗ್ತದೆ ಇಲ್ಲ ಅಂತ ನಾವು ತಿಳ್ಕೊಬಹುದು. ಈಗ ಮೂರು ಏಳು ಸೊನ್ನೆ ಎಂಟು, ಇಲ್ಲಿ ಎಂಟರಲ್ಲಿ ಕೊನೆಗೊಂಡದ್ದು ನೋಡ್ರಿ. ಇಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು, ಇದರಲ್ಲಿ ಈ ಐದು ಅಂಕಿಯಲ್ಲಿ ಯಾವುದಾದ್ರೂ ಒಂದು ಬಿಡಿ ಸ್ಥಾನದಲ್ಲಿದ್ರೆ ಅದು ಪೂರ್ಣವಾಗಿ ಎರಡರಿಂದ ಭಾಗ ಆಗ್ತದ ಅಂತ ಅರ್ಥ. ಈಗ ಒಂದು ಏಳು ಮೂರು ಸೊನ್ನೆ ಸೊನ್ನೆ ಸೊನ್ನೆ, ಇಲ್ಲಿ ಬಿಡಿ ಸ್ಥಾನದಲ್ಲಿ ಸೊನ್ನೆ, ಇದು ಭಾಗ ಆಗ್ತದೆ ಇದರಿಂದ ಎರಡರಿಂದ. ಹೀಗೆ ನಾವು ಎಷ್ಟು ಬೇಕಾದಷ್ಟು ಸಂಖ್ಯೆಗಳನ್ನು ಕೊಟ್ಟರೂ ಎಷ್ಟು ಬೇಕಾದಷ್ಟು ಅಂಕಿಗಳ ಸಂಖ್ಯೆ ಇದ್ರೂ ಅದನ್ನು ಸುಲಭವಾಗಿ ಭಾಗಾಕಾರ ಮಾಡದೆ ಎರಡರಿಂದ ಭಾಗ ಆಗ್ತದೋ ಇಲ್ಲೋ ಅಂತ ನಾವು ತಿಳ್ಕೊಬಹುದು ಇಷ್ಟೇ. ಈಗ ಒಂದು ಸಂಖ್ಯೆ, ಈ ಸಂಖ್ಯೆಗಳು ಮೂರರಿಂದ ಹೇಗೆ ಭಾಗ ಆಗ್ತಾವ ಅಂತ ತಿಳ್ಕೊಳ್ಳೋಣ. ಮೂರರಿಂದ ಸಂಖ್ಯೆ ಅಂಕಿಗಳ ಮೊತ್ತ ಮೂರರಿಂದ ಭಾಗವಾದರೆ ಆ ಇಡೀ ಸಂಖ್ಯೆ ಮೂರರಿಂದ ಪೂರ್ಣವಾಗಿ ಭಾಗವಾಗುತ್ತದೆ. ಅಂದ್ರೆ ಈ ಸಂಖ್ಯೆಗಳ ಅಂಕಿಗಳು ಎಷ್ಟದ, ಒಂದು ಎರಡು ಮೂರು ನಾಲ್ಕು ಐದು, ಇಲ್ಲಿ ಐದು ಅಂಕಿ ಸಂಖ್ಯೆ, ಇದು ನಾಲ್ಕು ಅಂಕಿಯ ಸಂಖ್ಯೆ, ಇದು ಮೂರು ಅಂಕಿಯ ಸಂಖ್ಯೆ, ಹೀಗೆ ಅಂಕಿಗಳು ಎಷ್ಟು ಬೇಕಾದಷ್ಟು ಇರಲಿ, ಆ ಅಂಕಿಗಳ ಮೊತ್ತ ಮಾಡೋದು, ಆ ಅಂಕಿಗಳ ಮೊತ್ತ ತಗೊಳ್ಳೋದು, ಅಂಕಿಗಳನ್ನ ಕೂಡಿಸೋದೆಲ್ಲ, ಕೂಡಿಸಿದ ಮೇಲೆ ಎಷ್ಟು ಬರ್ತದೆ ನೋಡೋದು, ಆ ಮೊತ್ತ ಮೂರರಿಂದ ಭಾಗ ಆದ್ರೆ ಆ ಇಡೀ ಸಂಖ್ಯೆ ಮೂರರಿಂದ ಪೂರ್ಣವಾಗಿ ಭಾಗ ಆಗ್ತದೆ ಅಂತ ನೀವು ತಿಳ್ಕೋಬೇಕು. ಇದು ಬಹಳ ಸುಲಭವಾಗಿ ಮಾಡ್ಬೋದು. ಹೆಂಗೆ ನೋಡ್ರಿ, ಈ ಸಂಖ್ಯೆ ಐತಿ, ಈ ಅಂಕಿಗಳ ಮೊತ್ತ ಕಂಡಿಡ್ನು, ಒಂದು ಏಳು ಒಂದು ಒಂದು ಎರಡು ಇವೆಲ್ಲ ಕೊಡ್ಸೋನು, ಒಂದ ಏಳ ಎಂಟು, ಎಂಟ ಒಂದ ಒಂಬತ್ತು, ಒಂಬತ್ತ ಒಂದ ಹತ್ತು, ಹತ್ತ ಎರಡ ಹನ್ನೆರಡು. ಈ ಸಂಖ್ಯೆಗಳ ಮೊತ್ತ ಎಷ್ಟಾಯ್ತು, ಹನ್ನೆರಡು ಆತು. ಈಗ ಹನ್ನೆರಡು ಮೂರರಿಂದ ಭಾಗ ಆಗ್ತೈತಿ ಇಲ್ಲಿ ನೋಡ್ರಿ, ಮೂರು ಆರಲಿ ಹನ್ನೆರಡು, ಅಂದರೆ ಈ ಸಂಖ್ಯೆ ಸಹಿತ ಮೂರರಿಂದ ಭಾಗ ಆಗ್ತೈತಿ ಅಂತ ಅರ್ಥ. ಇಷ್ಟೇ ಎಷ್ಟು ಸುಲಭವಾಗಿ ಮಾಡ್ಬೋದು ನೋಡ್ರಿ. ಹಾ ಈಗ ನೋಡ್ರಿ, ಇದು ಐದು ಸೊನ್ನೆ ಒಂದು ಮೂರು ಕೂಡಿಸ್ರಿ, ಐದು ಸೊನ್ನೆ ಐದು, ಐದು ಪ್ಲಸ್ ಸೊನ್ನೆ ಪ್ಲಸ್ ಒಂದು ಪ್ಲಸ್ ಮೂರು, ಐದು ಸೊನ್ನೆ ಐದು, ಐದಕ್ಕೆ ಸೊನ್ನೆ ಕೂಡಿಸ್ರೆ ಐದು, ಈ ಐದಕ್ಕೆ ಒಂದು ಕೂಡಿಸಿದರೆ ಆರು, ಆರಕ್ಕೆ ಮೂರು ಕೂಡಿಸಿದರೆ ಒಂಬತ್ತು, ಒಂಬತ್ತು ಮೂರರಿಂದ ಭಾಗ ಆಗ್ತದೆ ನೋಡ್ರಿ, ಮೂರು ಮೂರಲೇ ಒಂಬತ್ತು ಸೊನ್ನೆ. ಆದ್ದರಿಂದ ಈ ಸಂಖ್ಯೆ ಸಹಿತ ಮೂರರಿಂದ ಪೂರ್ಣವಾಗಿ ಭಾಗ ಆಗ್ತದೆ. ಈಗ ನಾಲ್ಕುನೂರ ಎಪ್ಪತ್ತೊಂದು, ನಾಲ್ಕುನೂರ ಎಪ್ಪತ್ತೊಂದನ್ನು ಈ ಅಂಕಿಗಳನ್ನು ಕೂಡಿಸ್ರಿ, ಅಂಕಿಗಳನ್ನ ಕೂಡಿಸಿದಾಗ ನಾಲ್ಕು ಪ್ಲಸ್ ಏಳು ಪ್ಲಸ್ ಒಂದು, ಏಳು ನಾಲ್ಕು ಹನ್ನೊಂದು, ಹನ್ನೊಂದು ಒಂದು ಹನ್ನೆರಡು, ಹನ್ನೆರಡು ಮೂರರಿಂದ ಭಾಗ ಆಗ್ತದೆ, ಮೂರು ನಾಲ್ಕಲೆ ಹನ್ನೆರಡು. ಇದು ಮೂರು ಆರಲ್ಲ, ಇಲ್ಲಿ ಮೂರು ನಾಲ್ಕಲೆ ಹನ್ನೆರಡು ಅಂತ ತಗೋರಿ ಅದನ್ನು. ಈಗ ಇದು ಮೂರು ನಾಲ್ಕಲೆ ಹನ್ನೆರಡು, ಇಲ್ಲಿ ಸೊನ್ನೆ ಉಳಿ. ಹೀಗೆ ಇಲ್ಲಿ ಮೂರು ಆರಲೆ ಹನ್ನೆರಡು ಅಲ್ಲ, ಮೂರು ನಾಲ್ಕಲೆ ಹನ್ನೆರಡು, ಅದನ್ನು ತಪ್ಪಿದ್ದದೆ ಕರೆಕ್ಟ್ ಮಾಡ್ಕೋರಿ. ಇನ್ನು ಹೀಗೆ ಈ ಸಂಖ್ಯೆಗಳು ಮೂರರಿಂದ ಪೂರ್ಣವಾಗಿ ಭಾಗ ಆಗ್ತಾವೆ. ಆ ಸಂಖ್ಯೆಗಳ ಅಂಕಿಗಳ ಮೊತ್ತ ಮೂರರಿಂದ ಭಾಗ ಆದರೆ ಇಡೀ ಸಂಖ್ಯೆ ಮೂರರಿಂದ ಭಾಗ, ಮೂರರಿಂದ ಭಾಗ ಆಗ್ತದೋ ಇಲ್ಲೋ ಅಂತ ನಾವು ಒಮ್ಮೆ ಏನು ಮಾಡೋಣ, ಪರೀಕ್ಷೆ ಮಾಡೋಣ. ಈ ಅಂಕಿಗಳ ಮೊತ್ತ ಭಾಗಿಸುವು ಅದ ಮೂರರಲ್ಲೇ ಭಾಗ ಆಯಿತು, ಅದು ಮೂರರಲ್ಲೇ ಭಾಗ ಆದರೆ ಇಡೀ ಸಂಖ್ಯೆ ಮೂರರಲ್ಲೇ ಭಾಗ ಆಗ್ತದೆ ಅಂತ ಬಜೆಟ್ ನೇಮ್ ಹೇಳ್ತು. ಆದರೆ ನಾವು ಒಂದು ಪರೀಕ್ಷೆ ಮಾಡೋಣ,
ಒಂದು ಏಳು ಒಂದು ಒಂದು ಎರಡು ಈಗ ನೋಡ್ರಿ ಮೂರರಲ್ಲೇ ಮೂರರ ಮಧ್ಯಾಗ ಒಂದಿಲ್ಲ ಸೊನ್ನೆ ಕೊಟ್ರಿ ಮುಂದಿನ ತಗೋರಿ ಹದಿನೇಳು ಹದಿನೇಳು ಇಲ್ಲ ಮೂರು ಇಲ್ಲೇ ಹದಿನೈದು ಐತಿ ಕಳೀರಿ ಎರಡು ಉಳಿತು ಮುಂದಿನ ತಗೋರಿ ಮೂರೇಳೆ ಇಪ್ಪತ್ತೊಂದು ಸೊನ್ನೆ ಮುಂದಿನ ತಗೋರಿ ಒಂದಾತು ಈಗ ಇದ್ರೊಳಗೆ ಮೂರರ ಮಧ್ಯಾಗ ಒಂದಿಲ್ಲ ಸೊನ್ನೆ ಕೊಟ್ಟ ಮುಂದಿನ ತಗೋರಿ ಈಗ ಎರಡು ಹನ್ನೆರಡು ಆತು ಮೂರು ನಾಲ್ಕಲೆ ಹನ್ನೆರಡು ಇದ್ರ ಸೊನ್ನೆ ನೋಡ್ರಿ ಶೇಷ ಸೊನ್ನೆ ಬಂತಂದ್ರೆ ಮೂರರಲ್ಲೇ ಇದು ಪೂರ್ಣವಾಗಿ ಭಾಗ ಆಗೈತೆ ಅಂತ ಅರ್ಥ. ಹಿಂಗೆ ಇವು ಸಹ ಎಲ್ಲ ಮೂರರಿಂದ ಪೂರ್ಣವಾಗಿ ಭಾಗ ಆಗ್ತಾವು ಭಾಗಿಸಿ ನೋಡ್ಬೋದು. ಇದನ್ನು ಭಾಗಿಸೋನು ನೋಡ್ರಿ ನಾವು ಐದು ಸೊನ್ನೆ ಒಂದು ಮೂರು ಭಾಗಿಸಿ ನೋಡೋಣ. ಐದು ಸೊನ್ನೆ ಒಂದು ಮೂರು ಭಾಗಾಕಾರ ಮೂರು ಹ್ಞೂ ಮೂರು ಒಂದ್ಲೆ ಮೂರು ಎರಡು ಉಳಿತು ಮೂರು ಆರಲೆ ಹದಿನೆಂಟು ಎರಡು ಉಳಿತು ಮೂ ಇದು ಅಂತ ತಗೊಂಡು ಮೂರು ಏಳೆ ಇಪ್ಪತ್ತೊಂದು ಸೊನ್ನೆ ಮುಂದಿನ ತಗೋರಿ ಮೂರು ಮೂರು ಒಂದ್ಲೆ ಮೂರು ಶೇ ಸೊನ್ನೆ ಉಳಿ. ಇದೇ ರೀತಿ ಇದು ಹಂಗೆ ಎಲ್ಲ ಭಾಗ ಆಗ್ತಾವೆ. ಆ ಸಂಖ್ಯೆಯ ಅಂಕಿಗಳ ಮೊತ್ತ ಮೂರರಿಂದ ಭಾಗ ಆದರೆ ಆ ಸಂಖ್ಯೆ ಸಹಿತ ಮೂರರಿಂದ ಭಾಗ ಆಗ್ತೈತೆ ಅಂತ ಇಲ್ಲೇನಾಯಿತು ಸಿದ್ಧವಾಯಿತು.